ನಿಮಗಿನ್ನು ಗೃಹಲಕ್ಷ್ಮಿ ಹಣ ಬಂದಿಲ್ಲವೇ? ಇಲ್ಲಿದೆ ಒಂದು 8 ಪ್ರಮುಖ ಕಾರಣಗಳು. ಯಾವೆಲ್ಲ ಒಂದು ಕಾರಣಕ್ಕೆ ನಿಮಗೆ 2000 ರೂಪಾಯಿಗಳು ಸಂದಾಯವಾಗಿಲ್ಲ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಏನು ಗೃಹಲಕ್ಷ್ಮಿ ಯೋಜನೆಯ ಹಣ? ಭಾಳಷ್ಟು ಜನರಿಗೆ ಇನ್ನೂ ಹಣ ಸಂದಾಯವಾಗಿಲ್ಲ. ಯಾವ ಒಂದು ಕಾರಣಕ್ಕೆ ಈ ಒಂದು ಹಣ ಜಮಾ ಆಗಿಲ್ಲ ಎಂಬುದು ಅವರ ಒಂದು ಗೊಂದಲಕ್ಕೆ ಈಡಾಗಿರತಕ್ಕಂಥದ್ದು. ಈಗೇನು ಆಲ್ರೆಡಿ 3 ಕಂತುಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿರತಕ್ಕಂಥದ್ದು. ಹಾಗಾಗಿ ಈ ಒಂದು ಯಾವ ಒಂದು ಕಚೇರಿಗೆ ಹೋಗಬೇಕು, ಎಲ್ಲಿ ಈ ಒಂದು 2000 ರೂಪಾಯಿಗಳ ಮಾಹಿತಿಯನ್ನು ಪಡಿಬೇಕು ಅನ್ನೋದು ಕೂಡ ಭಾಳಷ್ಟು ಜನರಿಗೆ ಒಂದು ಗೊಂದಲಕ್ಕೆ ಈಡಾಗಿರ್ತಕ್ಕಂಥದ್ದು. ಇದುವರೆಗೂ ಅವರಿಗೆ ಯಾವ ಒಂದು ಇಲಾಖೆ ಸಂಪರ್ಕ ಮಾಡ್ಬೇಕು ಅನ್ನೋದು ಕೂಡ ಒಂದು ತಿಳಿದಿಲ್ಲ. ಈಗಿರುವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ, ಈ ಒಂದು ಯೋಜನೆಗೆ ಪ್ರಮುಖವಾಗಿ ಒಂದು 8 ಕಾರಣಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಒಂದು ಆಧಾರ್ ಏನಿದೆ, ಆ ಒಂದು ಆಧಾರ್ ಮತ್ತು ಬ್ಯಾಂಕ್ ಖಾತೆಗೆ ಏನು ಒಂದು NPCI ಒಂದು ಲಿಂಕ್ ಆಗದ ಒಂದು ಫಲಾನುಭವಿಗಳಿರ್ಬೋದು, ಮತ್ತು ಈ ಒಂದು BPL ಕಾರ್ಡ್ನಲ್ಲೂ ಮತ್ತು ಒಂದು ಅಕೌಂಟ್ನಲ್ಲಿ ಏನಾದರೂ ಹೆಸರು ಮಿಸ್ಟೇಕ್ ಇದ್ದರೆ, ಹೆಸರು ಸ್ವಲ್ಪ ಬದಲಾವಣೆ ಇದ್ದರೆ, ಹೀಗೆ ಕಾರಣಗಳು ಇರ್ತಕ್ಕಂಥದ್ದು. ಈಗ ಇದಕ್ಕೆ ಏನು ಮಾಡಬೇಕಪ್ಪ, ಈಗ ಒಂದು ಬಿಡುಗಡೆಯಾದ ಹಣವೆಷ್ಟು, ಏನು ಇದುವರೆಗೂ ರಾಜ್ಯದಲ್ಲಿ 1.8 ಕೋಟಿ ಒಂದು ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2000 ರೂಪಾಯಿಗಳನ್ನು ಒಂದು ನೋಂದಣಿ ಮಾಡಿಕೊಂಡಿರತಕ್ಕಂಥದ್ರು. ಅದರಲ್ಲಿ ನಿಗದಿತ ಸಮಯಕ್ಕೆ ಏನು ಒಂದು ಮಾಡಿಕೊಂಡಿರೋ ಫಲಾನುಭವಿಗಳು ಏನಿದ್ದಾರೆ, 2169 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಆಲ್ರೆಡಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 1.14 ಲಕ್ಷ ಒಂದು ಫಲಾನುಭವಿಗಳಿಗೆ ಒಂದು 2280 ಕೋಟಿ ರೂಪಾಯಿಗಳ ಒಂದು ಹಣವನ್ನು ಬಿಡುಗಡೆ ಮಾಡಿತ್ತು. ಅದೇ ರೀತಿ ಅಕ್ಟೋಬರ್ನಲ್ಲಿ ಒಂದು 4ರವರೆಗೆ ಏನು ಒಂದು ಆಲ್ರೆಡಿ ನೀವು ಹಣ ಸಂದಾಯವಾಗಿರೋದನ್ನು ಒಂದು DBT ಮುಖಾಂತರ ಚೆಕ್ ಮಾಡ್ಬೋದಾಗಿದೆ. ಅದನ್ನು ಯಾವ ರೀತಿ ಚೆಕ್ ಮಾಡೋದನ್ನೋದು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೀವು ಎಂಡ್ ಐಕಾನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು ಆ ಒಂದು ಆ್ಯಪ್ ಮುಖಾಂತರ. ಏನು ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆ ಅಲ್ಲಿ ನೀವು ಈ ಒಂದು ಮಾಹಿತಿಯನ್ನು ಪಡಿಬೋದು, ಏನು 2000 ರೂಪಾಯಿ ಬಂದಿಲ್ಲ ಅಂದರೆ. ಮತ್ತು ಅನೇಕ ಒಂದು ತಾಂತ್ರಿಕ ಕಾರಣಗಳಿಂದ ಕೂಡ ಹಣ ಬರದೇ ಇರಬಹುದು. ಈಗ 1ನೇ ಕಾರಣವನ್ನು ನೋಡೋಣ. ಏನು ಒಂದು ಅನೇಕ ಒಂದು ಮಹಿಳಾ ಫಲಾನುಭವಿಗಳೇನಿದ್ದಾರೆ ಅವರ ಒಂದು ಖಾತೆಗೆ ಆಧಾರ್ ಜೋಡಣೆ ಆಗಿಲ್ಲ. ಆಧಾರ್ ಜೋಡಣೆ ಅಂದರೆ ಅದೇ NPCI ಮ್ಯಾಪಿಂಗ್ ಆದರೆ ಎಲ್ಲ ಒಂದು ಬ್ಯಾಂಕ್ ಖಾತೆಗೂ ಅದು ಬೇಕಾಗ್ತಕ್ಕಂಥದ್ದು. ಅಂದರೆ ಈಗ ನಿಮ್ಮಲ್ಲಿ 2 ಖಾತೆ ಇದ್ದರೆ ಒಂದಕ್ಕೆ ನೀವು NPCI ಲಿಂಕನ್ನು ಮಾಡಿಸಬಹುದು. ಅದೇನಾದರೂ ಲಿಂಕ್ ಇಲ್ಲಪ್ಪ ಅಂದ್ರೆ ಕೂಡ ನಿಮಗೆ ಪೇಮೆಂಟ್ ಬರುವುದಿಲ್ಲ, ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮಿನ ಪೇಮೆಂಟ್ ಕೂಡ ನೀವು ಪಡೆಯಲು ಅನರ್ಹರಾಗಿರ್ತೀರಿ. ಹಂಗಾಗಿ ನೀವು NPCI ಮ್ಯಾಪಿಂಗನ್ನು ಕಡ್ಡಾಯವಾಗಿ ಮಾಡಿಸ್ಬೇಕಾಗುತ್ತೆ. 2ನೇ ಕಾರಣ, 1ಕ್ಕಿಂತ ಹೆಚ್ಚು ಖಾತೆಯನ್ನು ಹೊಂದಿದ್ರೆ ಆ ಪೈಕಿ ಒಂದ್ಯಾವ ಖಾತೆಗೆ ನಿಮಗೆ ಹಣ ಜಮಾ ಆಗಿರುತ್ತೆ ಆದರೆ ನಿಮಗೆ ಅದು ಗೊತ್ತಾಗೋದಿಲ್ಲ ಆ ಅಕೌಂಟಿಗೆ ಆಗಿದೆ ಅನ್ನೋದು. ನೀವು ಅದಕ್ಕೆ ಏನು ಮಾಡ್ಬೋದು, DBT ಆ್ಯಪ್ ಮುಖಾಂತರ ನೀವು ತಿಳ್ಕೊಬೋದು, ಇಲ್ಲ ನೀವು DBT ಈ ಒಂದು ಸೇವಾ ಕೇಂದ್ರಗಳಲ್ಲಿ ಕೂಡ ನೀವು ಚೆಕ್ ಮಾಡಿಸ್ಬೋದು. ಅದರಲ್ಲಿ ನೀವು ಈ ಒಂದು ಹಣ ಪಡೆದಿರುವ ಬಗ್ಗೆ ನೀವು ತಿಳ್ಕೊಬೋದು. ಈ 3ನೇ ಕಾರಣ ಏನಪ್ಪ ಅಂದರೆ, ಬೇರೆ ಬೇರೆ ಖಾತೆ ಹೊಂದಿದ್ದು ಅಲ್ಲಿ ಕೆಲವು ಮಹಿಳೆಯರು ಏನಪ್ಪ ಅಂದರೆ ಆಧಾರ್ ಜೋಡಣೆ ಆಗಿರೋದ ಒಂದು ಖಾತೆ ಏನಿರುತ್ತೆ ಆ ಒಂದು ಬ್ಯಾಂಕ್ ಪಾಸ್ಬುಕ್ ಹಿಡ್ಕೊಂಡು ಅಡ್ಡಾಡೋದು, ಇದಕ್ಕೆ ನಮಗೆ ಅಮೌಂಟ್ ಬಂದಿಲ್ಲ ಬಂದಿಲ್ಲ ಅನ್ನೋದು. ಈ ರೀತಿಯಾಗಿ ಕೂಡ ನಡೀತಕ್ಕಂಥದ್ದು. ಏನು ಬ್ಯಾಂಕ್ ಖಾತೆ ಏನೊಂದು ನೋಂದಣಿ ವೇಳೆ ಏನು ನೀಡಿರ್ತಕ್ಕಂಥವ್ರಿಗೆ ಏನಿರುತ್ತೆ NPCI ಮ್ಯಾಪಿಂಗ್ ಆಗಿರತಕ್ಕಂಥ ಅಕೌಂಟಿಗೆ ಮಾತ್ರ ಒಂದು ಜಮಾ ಆಗ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಇನ್ನೂ ಕೂಡ ಅವಕಾಶ ಇರತಕ್ಕಂಥದ್ದು, NPCI ನೀವು ಲಿಂಕ್ ಮಾಡಿಸಿದರೆ ನಿಮಗೆ ಅಮೌಂಟ್ ಬರ್ತಕ್ಕಂಥದ್ದು. ಈಗ ಒಂದು 4ನೇ ಕಾರಣ, ಫಲಾನುಭವಿಗಳ KYC ಸಮಸ್ಯೆ ಒಂದು ಎದುರಾಗಿರ್ತಕ್ಕಂಥದ್ದು. ಅಂದರೆ ಒಂದು ಬ್ಯಾಂಕ್ ಈ KYC ಮಾಡಿಸ್ತಕ್ಕಂಥವ್ರಿಗೆ ಒಂದು ಮಾಡಿಸಿಲ್ಲ ಯಾಕಪ್ಪ ಅಂದರೆ ಕೆಲವು ಮಂದಿ ತಂಬು ಬರದೇ ಇರ್ಬೋದು, ಈ ರೀತಿಯಾಗಿ ಆ ಒಂದು ಕಾರಣಗಳಿಂದ ಕೂಡ ಅವರಿಗೆ ಅಮೌಂಟು ಒಂದು ವರ್ಗಾವಣೆ ಆಗಿರುವುದಿಲ್ಲ. ಈಗ ನೋಡ್ಬೋದು ನೀವು ಒಂದು ವಯಸ್ಸಾದವರಿಗೆ
ಸ್ವಲ್ಪ ಜಲ್ದಿ ಈ ತಂಬುಗಳು ತಗೊಳ್ಳೋದು ಕಷ್ಟ ಆಗಿರುತ್ತೆ. ಅಂಥವ್ರಿಗೆ ಕೂಡ ಈ ಒಂದು ಪೇಮೆಂಟಿನ ಸಮಸ್ಯೆ ಆಗ್ತಕ್ಕಂಥದ್ದು. ಈಗ ಐದನೇ ಸಮಸ್ಯೆ ಏನಪ್ಪ ಅಂದರೆ, ಒಂದು ನೋಂದಣಿ ವೇಳೆ ಏನೋ ಒಂದು ರೇಷನ್ ಕಾರ್ಡ್ ಇರ್ತತಿ, ಆ ಒಂದು ಹೆಸರು ಇರುತ್ತಲ್ಲ ಆ ಹೆಸರಿಗೂ ಮತ್ತೊಂದು ಬ್ಯಾಂಕ್ ಇರ್ಬೋದು ಮತ್ತು ಆಧಾರ್ ಕಾರ್ಡು ಇವು ಏನಿದೆ ಇದರಲ್ಲಿ ನೇಮ್ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಅವು ಅಂಥವ್ರಿಗೆ ಕೂಡ ಪೇಮೆಂಟ್ ಆಗದೇ ಇರತಕ್ಕಂಥದ್ದು, ಇದು ಕೂಡ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಈಗ ಆರನೇ ಕಾರಣ ಏನಪ್ಪ ಅಂದರೆ, ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡಿಬೇಕಪ್ಪ ಅಂದರೆ ಮಹಿಳೆಯರು ಒಂದು ಕೆಲವೊಂದು ತಪ್ಪು ಮಾಹಿತಿಗಳನ್ನು ಒಂದು ನೀಡಿದ್ದಲ್ಲಿ ಅವರೇನಾದರೂ ಅದೇ ಹೆಸರು ಏನಾದರೂ ಮಿಸ್ ಮ್ಯಾಚ್ ಇರೋದನ್ನ ಅವರು ಇದರಲ್ಲಿ ವಿಳಾಸದಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಈ ರೀತಿಯಾಗಿದ್ದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಮತ್ತು ಏಳನೇದು ಏನಪ್ಪ ಅಂದರೆ, ಕೆಲವು ಸಮಸ್ಯೆ ಏನಪ್ಪ ಅಂದರೆ ನೋಂದಣಿ ವೇಳೆ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಲು ಮತ್ತು ಇನ್ನೊಂದು ಖಾತೆಯನ್ನು ಬೇರೆ ಖಾತೆಯನ್ನು ಒಂದು ಬ್ಯಾಲೆನ್ಸ್ ಚೆಕ್ ಮಾಡಿದೆ. ಈಗ ಒಂದೊಂದು ಬ್ಯಾಂಕಲ್ಲಿ ಇಷ್ಟು ಬ್ಯಾಲೆನ್ಸ್ ಇರಬೇಕಂತ ಇರುತ್ತೆ, ಮಿನಿಮಮ್ ಬ್ಯಾಲೆನ್ಸ್ ಅಂತ ಇರುತ್ತೆ, 1,000 ರೂಪಾಯಿ ಈ ರೀತಿ ಇರುತ್ತೆ, ಅದನ್ನೇ ಮೇಂಟೈನ್ ಮಾಡದೇ ಇರತಕ್ಕಂಥದ್ದು. ಆ ರೀತಿ ಇದ್ದಾಗ ಅದು ಸೈಲೆಂಟ್ ಅಕೌಂಟ್ ಏನಿರುತ್ತೆ ಅದನ್ನು ಸೈಲೆಂಟ್ ಆಗಿರ್ತಕ್ಕಂಥ, ಸೈಲೆಂಟ್ ಅಂದರೆ ಅದು ಅಕೌಂಟು ಯಾವುದೇ ಪೇಮೆಂಟ್ ಬೀಳದಿರತಕ್ಕಂಥದ್ದು ಆಗಿರುತ್ತೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಎಂಟನೇದು ಏನಪ್ಪ ಅಂದರೆ, ಒಂದು ಬ್ಯಾಂಕ್ ಖಾತೆಯ ವಿವರವೇನು ಇಟ್ಟಿರ್ತಾರೆ ಅದು ಒಂದು ಸಾಲ ಏನೋ ಒಂದು ಸಾಲ ಪಡೆದಿರ್ತಾರೆ, ಆ ಸಾಲ ಪಡೆದಂಥ ಖಾತೆಗೆ ಅಮೌಂಟ್ ಏನಾದ್ರು ಜಮಾ ಆದಲ್ಲಿ ಅವ್ರು ಏನು ಮಾಡ್ತಾರೆ ಅದು ಸಾಲಕ್ಕೆ ಅದು ರಿಕವರಿ ಮಾಡ್ಕೊತಕ್ಕಂಥದ್ದು. ಅಂಥ ಒಂದು ಟೈಮಲ್ಲಿ ಕೂಡ ನಿಮಗೆ ಗೃಹಲಕ್ಷ್ಮಿ ಬಿದ್ದಿಲ್ಲ ಅನ್ನೋದು ನಿಮ್ಮ ಒಂದು ಅನಿಸಿಕೆ, ಅದರದ್ದು ಪೇಮೆಂಟ್ ಜಮಾ ಆಗಿರುತ್ತೆ ಅದು ಸಾಲಕ್ಕೆ ಪಾವತಿ ಆಗಿರತಕ್ಕಂಥದ್ದು. ಈ ರೀತಿಯಾಗಿ ಕಾರಣಗಳಿರ್ತಕ್ಕಂಥದ್ದು ನೀವು ಒಂದು ಬ್ಯಾಂಕಲ್ಲಿ ಇದನ್ನೆಲ್ಲ ನೀವು ನೋಡ್ಕೋಬೇಕಾಗುತ್ತೆ, ಬ್ಯಾಲೆನ್ಸ್ ಐತೋ ಇಲ್ಲೋ, ನಮ್ದು ಎನ್ ಪಿ ಸಿ ಮ್ಯಾಪಿಂಗ್ ಆಗಿದೆಯೋ ಇಲ್ವೋ, ಈ ಎಲ್ಲ ಒಂದು ಸಮಸ್ಯೆಯನ್ನು ನೀವು ತಿಳ್ಕೊಂಡ್ರೆ ಮಾತ್ರ ನಿಮಗೆ ಅದು ಪೇಮೆಂಟ್ ಆಗಿದೆಯಲ್ಲ ಅನ್ನೋದು ಪಕ್ಕ ತಿಳ್ಕೋಬೋದು. ನೀವು DBT ಮುಖಾಂತರ ಆ ಒಂದು ಆ್ಯಪ್ ಮುಖಾಂತರ ಚೆಕ್ ಮಾಡ್ಕೊಂಡು ನೋಡ್ಕೋಬೋದು. ಥ್ಯಾಂಕ್ ಯು.